ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಮತೀಯತೆಯ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಇದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಬಿ ಎ ಪದವಿಯ 5ನೇ ಸೆಮಿಸ್ಟರ್ನ ಆಧುನಿಕ ಭಾರತದ ಚರಿತ್ರೆಯ ಒಂದು ಪತ್ರಿಕೆಯ ಒಂದು ಪಠ್ಯವಾಗಿದೆ, ಭಾಗವಾಗಿದೆ. ಸೊ ಈ ಒಂದು ಕಮ್ಯುನಾಲಿಸಂ ಅಥವಾ ಕೋಮುವಾದ ಅಥವಾ ಮತೀಯತೆ ಎನ್ನುವ ವಿಚಾರವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಕೋಮುವಾದ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ತಮ್ಮ ಧರ್ಮ ಮತ್ತು ಜನಾಂಗದ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದು ಮತ್ತು ಇತರೆ ಧರ್ಮ ಮತ್ತು ಜನಾಂಗಗಳನ್ನು ತುಚ್ಛವಾಗಿ ಕಾಣುವುದು ಎನ್ನುವಂತಹ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಥವಾ ನಮ್ಮ ಧರ್ಮವೇ ಮೇಲು, ನಮ್ಮ ಧರ್ಮವನ್ನು ಬಿಟ್ಟರೆ ಬೇರ್ಯಾವ ಧರ್ಮಗಳು ಸರಿಯಿಲ್ಲ ಎನ್ನುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಮನೋಭಾವನೆಯನ್ನು ಹೊಂದಿರುವುದನ್ನು ನಾವು ಕೋಮುವಾದ ಅಂತ ನಾವು ಹೇಳಬಹುದು. ಅಂದರೆ ಕೋಮುವಾದ ಅಂದರೆ ಒಂದು ವಿಶಾಲವಾದಂತಹ ಅರ್ಥದಲ್ಲಿ ತಮ್ಮ ಧರ್ಮಕ್ಕೆ ಬಲವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿರುವುದು. ಅಗ್ರೆಸಿವ್ ಅಟ್ಯಾಚ್ಮೆಂಟ್ ಟು ಒನ್ಸ್ ಓನ್ ರಿಲಿಜನ್, ತಮ್ಮ ಧರ್ಮವೇ ಮೇಲು ಎನ್ನುವಂತಹ ಒಂದು ಮನೋಭಾವನೆಯಿಂದ ತಮ್ಮ ಧರ್ಮಕ್ಕೆ ಎಲ್ಲಿಲ್ಲದ ಒಂದು ಪ್ರಾಶಸ್ತ್ಯವನ್ನು ನೀಡುವ ಮೂಲಕ ಬೇರೆ ಧರ್ಮಗಳನ್ನು ಹೀಯಾಳಿಸುವುದು, ಬೇರೆ ಧರ್ಮಗಳನ್ನು ಕೀಳಾಗಿ ಕಾಣುವುದು, ಅಥವಾ ಬೇರೆ ಧರ್ಮೀಯರ ಮೇಲೆ ತುಚ್ಛವಾಗಿ ನಡೆದುಕೊಳ್ಳುವುದನ್ನೇ ನಾವಿಲ್ಲಿ ಕೋಮುವಾದ ಅಥವಾ ಮತೀಯತೆ ಅಂತ ನಾವು ಹೇಳ್ಬೋದು. ಇನ್ನೂ ಒಂದು ನಿಟ್ಟಿನಲ್ಲಿ ಕೋಮುವಾದ ಅಥವಾ ಮತೀಯತೆ ಅಂದರೆ ತಮ್ಮ ಸಮುದಾಯವನ್ನು ಒಗ್ಗೂಡಿಸುವ ಸಲುವಾಗಿ, ತಮ್ಮ ಧರ್ಮೀಯರನ್ನು ಒಗ್ಗೂಡಿಸುವ ಸಲುವಾಗಿ, ತಮ್ಮ ಧರ್ಮೀಯರಲ್ಲಿರುವಂತಹ ಒಂದು ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಬೇರೆ ಧರ್ಮಗಳ ವಿರುದ್ಧ ಅವರ ಒಂದು ಐಕ್ಯತೆಯನ್ನು ಉಂಟು ಮಾಡಿಕೊಳ್ಳುವಂತಹ ಒಂದು ವಿಧಾನವನ್ನು ಸಹ ನಾವು ಇಲ್ಲಿ ಕೋಮುವಾದ ಅಥವಾ ಮತೀಯತೆ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಮತೀಯತೆ ಸಾಂಪ್ರದಾಯಿಕ ತತ್ವಗಳ ಮೇಲೆ ನಿಂತಿರುತ್ತೆ, ಸಾಂಪ್ರದಾಯಿಕ ನಂಬಿಕೆಯನ್ನು ಅದು ಉತ್ತೇಜಿಸುತ್ತದೆ. ಮತ್ತು ಈ ಮತೀಯತೆಯ ಅಥವಾ ಕೋಮುವಾದದ ತುಂಬಾ ಪ್ರಮುಖವಾದಂತಹ ಒಂದು ಲಕ್ಷಣ ಅಂದ್ರೆ ಅಸಹಿಷ್ಣುತೆ. ಬೇರೆ ಧರ್ಮಗಳ ಬಗ್ಗೆ, ಬೇರೆ ಜನಾಂಗಗಳ ಬಗ್ಗೆ ಈ ಒಂದು ದ್ವೇಷವನ್ನು, ಆ ಸಹಿಷ್ಣುತೆಯನ್ನು ಅದು ಪ್ರತಿಪಾದಿಸುತ್ತೆ. ಏಕೆಂದ್ರೆ ತಮ್ಮ ಧರ್ಮವೇ ಮೇಲು ಅಂತ ಬಂದಾಗ ಬೇರೆ ಧರ್ಮಗಳ ಕಡೆಗೆ ದ್ವೇಷ ಎನ್ನುವುದು ಸಾಮಾನ್ಯವಾದಂತಹ ಒಂದು ವಿಚಾರ. ಈ ರೀತಿಯ ಒಂದು ಕೋಮುವಾದವನ್ನು, ಮತೀಯತೆಯನ್ನು ನಾವು 19ನೇ ಶತಮಾನದ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಏಕೆಂದ್ರೆ ಮುಸಲ್ಮಾನರು ತಮ್ಮ ಧರ್ಮ, ತಮ್ಮ ಜನಾಂಗದ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಮೂಲಕ ತಮ್ಮ ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ, ಒಂದು ಮಾಡುವ ನಿಟ್ಟಿನಲ್ಲಿ, ತಮ್ಮ ಜನರಿಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ ನಾವೇ ಪ್ರತ್ಯೇಕರು, ನಮಗೆ ಎಲ್ಲಾ ರೀತಿಯ ಒಂದು ಸವಲತ್ತುಗಳು ಸಿಗಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಏನು ಒಂದು ಪ್ರಯತ್ನವನ್ನು ಮಾಡಿದ್ರು, ಅದು ಮುಂದೆ ಭಾರತದ ವಿಭಜನೆಗೆ, ಪಾಕಿಸ್ತಾನವೆಂಬ ಹೊಸ ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣವಾಯಿತು ಎನ್ನುವುದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಓಕೆ, ಇಸ್ಲಾಂ ಧರ್ಮದ ಬಗ್ಗೆ ಭಾರತೀಯ ಮುಸಲ್ಮಾನರಲ್ಲಿದ್ದಂತಹ ಅತಿಯಾದಂತಹ ಅಭಿಮಾನ ಮತ್ತು ಹಿಂದೂಗಳ ಬಗ್ಗೆ ದುರಭಿಮಾನ, ಹಿಂದೂ ಧರ್ಮದ ಬಗ್ಗೆ ದುರಭಿಮಾನ ಏನು ಭಾರತೀಯ ಮುಸಲ್ಮಾನರು ಹೊಂದಿದ್ರು, ಅದು ಈ ರೀತಿಯ ಮತೀಯತೆ ಎನ್ನುವುದು ಅವರಲ್ಲಿ ಬೆಳೆಯೋಕೆ ಕಾರಣವಾಯಿತು ಅಂತ ನಾವು ಹೇಳ್ಬೋದು. ಮುಸ್ಲಿಂ ಸುಧಾರಕರು ಮುಸ್ಲಿಂ ಜನರಲ್ಲಿ, ಜನಾಂಗದಲ್ಲಿ ಕೋಮುವಾದವನ್ನು ಬಿತ್ತಿ, ತಮ್ಮ ಶ್ರೇಷ್ಠತೆಯನ್ನು ಬಿತ್ತಿ, ಬೇರೆಯವರ ಬಗ್ಗೆ ದ್ವೇಷವನ್ನು ಬಿತ್ತಿ, ಬ್ರಿಟಿಷರ ಪೋಷಣೆಯಿಂದ, ಬ್ರಿಟಿಷರ ಸಹಕಾರದಿಂದ ಆ ಕೋಮುವಾದವನ್ನು ದೊಡ್ಡದಾಗಿ ಬೆಳೆಸಿದರು. ಅದರ ಅಂತಿಮ ಸ್ವರೂಪ ಏನು? ಪಾಕಿಸ್ತಾನವೆಂಬ ಒಂದು ಪ್ರತ್ಯೇಕ ರಾಷ್ಟ್ರದ ನಿರ್ಮಾಣ, ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ನಿರ್ಮಾಣವಾಗಿದ್ದು ಈ ಒಂದು 20ನೇ ಶತಮಾನದ ಒಂದು ದೊಡ್ಡ ವಿಪರ್ಯಾಸ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಮತೀಯತೆ ಎನ್ನುವುದು ಒಂದು ರಾಜಕೀಯ ಪರಿಕಲ್ಪನೆ,
ಒಂದು ರಾಜಕೀಯ ಅಸ್ತ್ರ. ಮೊದಲು ಧಾರ್ಮಿಕ ಸ್ವರೂಪದ್ದಾಗಿತ್ತು, ಅನಂತರ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡು ಮುಸಲ್ಮಾನರು ತಮಗೆ ಪ್ರತ್ಯೇಕವಾದಂತಹ ರಾಷ್ಟ್ರವನ್ನು ಸೃಷ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಎನ್ನುವುದು ಪ್ರಮುಖವಾದಂತಹ ಒಂದು ವಿಚಾರ. ಹಾಗಾದರೆ 19ನೇ ಶತಮಾನದಲ್ಲಿ ಭಾರತದಲ್ಲಿ ಈ ಒಂದು ಕೋಮುವಾದ ಅಥವಾ ಮತೀಯತೆ ಎನ್ನುವುದು ಏಳಿಗೆ ಒಂದಕ್ಕೆ ಕಾರಣಗಳೇನು ಎನ್ನುವುದನ್ನು ನಾನು ತುಂಬ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ನಾನು ಪಡ್ತೇನೆ. ಒಂದು, ಬ್ರಿಟಿಷರ ಒಡೆದು ಆಳುವಂತಹ ನೀತಿ, ದ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಫ್ ದ ಬ್ರಿಟಿಷ್, ಅದು ನಿಮಗೆ ಗೊತ್ತೇ ಇದೆ. ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದ್ಮೇಲೆ, ಸಂಘ ಸಂಸ್ಥೆಗಳನ್ನು ಕಟ್ಕೊಂಡ್ಮೇಲೆ, ಬ್ರಿಟಿಷರು ಹಿಂದೂ ಮುಸಲ್ಮಾನರನ್ನು ಒಡೆದು ಅವರನ್ನು ಬೇರ್ಪಡಿಸಿ ಆಡಳಿತ ಮಾಡೋಕ್ಕೆ ಶುರು ಮಾಡಿದರು. ಏಕೆಂದರೆ ಎಲ್ಲರೂ ಒಂದಾಗೋದ್ರೆ ನಮಗೆ ಇಲ್ಲಿ ಉಳಗಾಲ ಇಲ್ಲ, ನಮ್ಮನ್ನು ಇಲ್ಲಿಂದ ಓಡಿಸಿಬಿಡ್ತಾರೆ ಅಂತ ಹೇಳಿಬಿಟ್ಟು ಹಿಂದೂಗಳಿಂದ ಮುಸಲ್ಮಾನರನ್ನು ಪ್ರತ್ಯೇಕಿಸುವಂತಹ ನೀತಿಯನ್ನು ಅವರು ಮಾಡಿದರು. ಅವರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೊಟ್ಟರು, ಬಂಗಾಳದ ವಿಭಜನೆಯನ್ನು ಮಾಡಿದರು, ಮುಸಲ್ಮಾನರಿಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಡೋಕೆ ಶುರು ಮಾಡಿದರು. ಹೀಗೆ ಮುಸಲ್ಮಾನರನ್ನು ಹಿಂದೂಗಳಿಂದ ದೂರವಿಟ್ಟು ಅವರು ಸ್ವತಂತ್ರ ಚಳುವಳಿಯಲ್ಲಿ ಪಾಲ್ಗೊಳ್ಳದಂತೆ ಮಾಡಿದರು. ಇದು ಮುಸಲ್ಮಾನರಲ್ಲಿ, ಹೌದು ನಾವು ಬೇರೆಯವರು, ನಾವು ಪ್ರತ್ಯೇಕರು, ನಮ್ಮ ಧರ್ಮ ಬೇರೆ ಅನ್ನುವಂತಹ ಮನೋಭಾವ ಬೆಳೆಯೋಕೆ ಶುರುವಾಯಿತು. ಎರಡನೇ ಕಾರಣ, ಭಿನ್ನ ಧರ್ಮಗಳು. ಹಿಂದೂ ಧರ್ಮನೇ ಬೇರೆ, ಇಸ್ಲಾಂ ಧರ್ಮನೇ ಬೇರೆ, ಅದರ ಚಿಂತನೆಯೇ ಬೇರೆ, ಇದರ ಆಲೋಚನೆಗಳೇ ಬೇರೆ, ಅದರ ಆಚಾರ ವಿಚಾರಗಳ ಬೇರೆ, ಇದರ ಆಚಾರ ವಿಚಾರಗಳೇ ಬೇರೆ. ಹಾಗಾಗಿ ನಾವು ಬೇರೆ ಧರ್ಮೀಯರು ಎನ್ನುವಂತಹ ಮನೋಭಾವ ಮುಸಲ್ಮಾನರಲ್ಲಿ ಮೂಡಿಸಿತು. ಮೂರನೇದಾಗಿ, ಮುಸಲ್ಮಾನರು ಹಿಂದುಳಿದಿದ್ದರು. ದ ಬ್ಯಾಕ್ವರ್ಡ್ನೆಸ್ ಆಫ್ ದ ಮುಸ್ಲಿಮ್ಸ್, ದ ಟೂ, ಮೊದಲು ಮಧ್ಯಯುಗೀನ ಕಾಲದಲ್ಲಿ ಅಥವಾ ಬ್ರಿಟಿಷರು ಭಾರತಕ್ಕೆ ಬರುವ ಒಂದು ಕಾಲಘಟ್ಟದಲ್ಲಿ ಮುಸಲ್ಮಾನರೇ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆದರೆ ಭಾರತದಲ್ಲಿ ಬ್ರಿಟಿಷರ ಅಧಿಕಾರ ಸ್ಥಾಪನೆಯಾದಂತೆ ಮುಸಲ್ಮಾನರು ತಮ್ಮ ಅಧಿಕಾರವನ್ನು ಕಳೆದುಕೊಂಡ್ರು, ರಾಜಕೀಯ ಅಧಿಕಾರವನ್ನು ಕಳೆದುಕೊಂಡ್ರು, ಆರ್ಥಿಕವಾದಂತಹ ಸ್ಥಾನಮಾನಗಳನ್ನು ಕಳೆದುಕೊಂಡ್ರು, ಸಾಮಾಜಿಕವಾಗಿ ಮೂಲೆ ಗುಂಪಾದ್ರು. ಹೀಗೆ ಮುಸಲ್ಮಾನರು ಕ್ರಮೇಣವಾಗಿ ಮೂಲೆ ಗುಂಪಾದ್ರು, ದೇವರ್ ಸೈಡ್ ಲೈನ್ಡ್. ಹಾಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ತುಂಬಾ ಹಿಂದುಳಿದಿದ್ರು. ಆಗ ನಾವು ಹಿಂದುಳಿದಿದ್ದೇವೆ, ನಾವು ಮುಂದೆ ಬರಕ್ ಸಾಧ್ಯನೇ ಇಲ್ಲ, ಇಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂಗಳು ನಮ್ಮ ಮೇಲೆ ಸವಾರಿ ಮಾಡ್ತಾರೆ, ನಮ್ಮನ್ನು ಹೊಸಕಿ ಹಾಕ್ತಾರೆ, ನಮ್ಗೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡೋಲ್ಲ ಅನ್ನುವಂತಹ ಮನೋಭಾವದಿಂದ ಈ ಮತೀಯ ಭಾವನೆ ಅವರಲ್ಲಿ ಬೆಳೆಯಿತು. ನಾಲ್ಕನೇದಾಗಿ, ಹಿಂದೂ ಧರ್ಮದ ಪುನರುತ್ಥಾನ ಅಥವಾ ಪುನಶ್ಚೇತನ. ನಿಮಗೆ ಗೊತ್ತಿದೆ, 19ನೇ ಶತಮಾನದಲ್ಲಿ ರಾಜರ ಮೋಹನ್ ರಾಯ್ ಇರ್ಬೋದು, ದಯಾನಂದ ಸರಸ್ವತಿ ಅವರು ಇರ್ಬೋದು, ವಿವೇಕಾನಂದ ಇರ್ಬೋದು, ಮುಂತಾದವರೆಲ್ಲ ವೈದಿಕ ಧರ್ಮವನ್ನು, ಹಿಂದೂ ಧರ್ಮವನ್ನು ಸುಧಾರಿಸುವಂತಹ, ಅದನ್ನು ಆಧುನಿಕತೆಯತ್ತ ಕೊಂಡೊಯ್ಯುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದರು. ಯಾವಾಗ ಭಾರತೀಯರಲ್ಲಿ ಈ ರೀತಿಯ ತಮ್ಮ ಧರ್ಮದ ಬಗ್ಗೆ ಅರಿವು, ಪುನಶ್ಚೇತನ ಎನ್ನುವುದು ಉಂಟಾಯಿತು, ಬದಲಾವಣೆಗಳನ್ನು ನಾವು ಕಾಣ್ತಾ ಹೋದೋ, ಇದನ್ನು ಮುಸಲ್ಮಾನರು ಸಹಿಸೋಕ್ಕಾಗಲಿಲ್ಲ. ಯಾಕೆಂದ್ರೆ ಅವರಲ್ಲಿಯೂ ಜಾಗೃತಿಯ ಒಂದು ಅರಿವು ಮೂಡಿತು, ನಾವು ಬದಲಾಗಬೇಕು ಎನ್ನುವ ಒಂದು ಮನೋಭಾವ ಅವರಲ್ಲಿ ಬಂತು. ಅದು ಅವರಲ್ಲಿ ಮತೀಯ ವಿಚಾರವನ್ನೂ ಸಹ ಜಾರಿಗೆ ತಂತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಐದನೇದಾಗಿ, ಸರ್ ಸೈಯದ್ ಅಹಮದ್ ಖಾನ್ರ ಪಾತ್ರ. ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿಯ ಜನಕ, ಭಾರತದಲ್ಲಿ ಕೋಮುವಾದದ ಪಿತಾಮಹ ಅಂತಲೇ ಇವರನ್ನು ಕರೆಯಲಾಗುತ್ತೆ. ಇವರು ಅಲಿಗರ್ ಚಳುವಳಿಯನ್ನು ಆರಂಭಿಸುವುದರ ಮೂಲಕ ಮುಸಲ್ಮಾನರನ್ನು ಮುಖ್ಯವಾಹಿನಿಗೆ ತರುವ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿದರು. ಮುಸಲ್ಮಾನರನ್ನು ಸಂಘಟಿಸುವ ಕೆಲಸವನ್ನು ಮಾಡಿದರು. ಬ್ರಿಟಿಷರ ಪರವಾಗಿದ್ದು ಮುಸಲ್ಮಾನರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುವಂತೆ ಅವರು ನೋಡಿಕೊಂಡರು. ಅಷ್ಟೇ ಅಲ್ಲ, ಮುಸಲ್ಮಾನರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಿಂದ, ಭಾರತೀಯ ರಾಷ್ಟ್ರೀಯ ಚಳುವಳಿಯಿಂದ ದೂರವಿರುವಂತೆಯೂ ಸಹ ನೋಡಿಕೊಂಡ್ರು. ಬ್ರಿಟಿಷರಿಗೆ ಎಲ್ಲಿಲ್ಲದ ನಿಷ್ಠೆಯನ್ನು ತೋರಿಸುವಂತೆ ಮುಸಲ್ಮಾನರಿಗೆ ಕರೆ ಕೊಟ್ರು. ಸೋ ಈತ ಮುಸಲ್ಮಾನರಲ್ಲಿ ನಾವು ಬೇರೆ, ನಾವು ಹಿಂದೂಗಳಿಂದ ದೂರವಿರಬೇಕು, ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಬೇಕು ಎನ್ನುವ ಮನೋಭಾವ ಮೂಡೋಕೆ ಈತ ಕಾರಣ ಅಂತ ನಾವು ಹೇಳ್ಬೋದು. ನಾರನೇದಾಗಿ, ಅಲಿಗರ್ ಚಳುವಳಿ. ಸರ್ ಸೈಯದ್ ಅಹಮದ್ ಖಾನ್ನ ಒಂದು ಕೆಲಸ ಏನಿದೆ ಅದನ್ನೇ ನಾವು ಅಲಿಗರ್ ಚಳುವಳಿ ಅಂತ ನಾವು ಕರಿತೀವಿ. ಈ ಒಂದು ಅಲಿಗರ್ ಚಳುವಳಿಯ ಮೂಲಕ ಸರ್ ಸೈಯದ್ ಅಹಮದ್ ಖಾನ್ ಮುಸಲ್ಮಾನರಿಗೆ ಈ ಒಂದು ಆಧುನಿಕ ಶಿಕ್ಷಣವನ್ನು ನೀಡುವಲ್ಲಿ, ಇಂಗ್ಲಿಷ್ ಶಿಕ್ಷಣವನ್ನು ನೀಡುವಲ್ಲಿ, ಮತ್ತು ಪಾಶ್ಚಾತ್ಯ ವಿಚಾರಗಳನ್ನು ಅವರಿಗೆ ಅವರ ಒಂದು ಭಾಷೆಯ ಮೂಲಕ ನೀಡುವ ಒಂದು ಕೆಲಸವನ್ನು ಆತ ಮಾಡ್ದ. ಅವರಲ್ಲಿ ರಾಜಕೀಯ
ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಆತ ಮಾಡ್ದ. ಮುಸಲ್ಮಾನರನ್ನು ಆಧುನಿಕತೆಯತ್ತ ಕೊಂಡೊಯ್ಯುವಂತಹ ಕೆಲಸವನ್ನು ಅಲಿಗರ್ ಚಳುವಳಿಯ ಮೂಲಕ ಮಾಡ್ದ. ಅಷ್ಟೇ ಅಲ್ಲ, ಅವರಲ್ಲಿ ಪ್ರತ್ಯೇಕತೆ ಕೋಮು ಭಾವನೆಗಳು ಸೃಷ್ಟಿಯಾಗುವುದಕ್ಕೂ ಈತ ಕಾರಣವಾದ. ಡಬ್ಲ್ಯೂ ಡಬ್ಲ್ಯೂ ಹಂಟರ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ, ಸ್ಕಾಟಿಷ್ ಅಧಿಕಾರಿ ಮತ್ತು ಸ್ಕಾಟಿಷ್ ಹಿಸ್ಟೋರಿಯನ್, ಈತ ಒಂದು ಪುಸ್ತಕವನ್ನು ಬರೆದ, ಇಂಡಿಯನ್ ಮುಸ್ಲಿಮ್ಸ್ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದ. ಈ ಗ್ರಂಥದಲ್ಲಿ ಆತ ಕ್ರಮೇಣವಾಗಿ ಹಿಂದೂಗಳು ಮುಸಲ್ಮಾನರನ್ನು ತುಳಿಯುತ್ತಾರೆ, ಹಿಂದೂಗಳು ಅಧಿಕಾರವನ್ನು ಪಡೆದುಕೊಳ್ತಾರೆ, ಮುಸಲ್ಮಾನರು ಮೂಲೆಗುಂಪಾಗ್ತಾರೆ ಎನ್ನುವಂತಹ ವಿಚಾರಗಳನ್ನು ಆತ ಪ್ರತಿಪಾದನೆ ಮಾಡ್ದ. ಇದು ಮುಸಲ್ಮಾನರಲ್ಲಿ ನಾವೆಲ್ಲಿ ಮೂಲೆಗುಂಪಾಗೋಗ್ತೀವೋ, ನಮಗೆಲ್ಲ ಅಧಿಕಾರ ಇಲ್ದಂಗಾಗುತ್ತೋ ಅಂತ ಹೇಳಿಬಿಟ್ಟು ಅವರು ತಮ್ಮತನವನ್ನು, ತಮ್ಮ ಧಾರ್ಮಿಕ ಐಕ್ಯತೆಯನ್ನು ತೋರುವ ಮೂಲಕ ತಮ್ಮ ಪ್ರತ್ಯೇಕತಾ ಮನೋಭಾವನೆಯನ್ನು ಜಾರಿಗೆ ತರಲು ಆರಂಭ ಮಾಡಿರು. ಅದೇ ಕೋಮುವಾದ. ಇನ್ನೊಂದು ಕಾರಣ ಥಿಯೋಡೇರ್ ಬೆಕ್ನ ಪಾತ್ರ. ಥಿಯೋಡೇರ್ ಬೆಕ್ ಅಂತ ಹೇಳಿಬಿಟ್ಟು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಕಾಲೇಜಿನ, ಅಲಿಗರ್ ಮುಸ್ಲಿಂ ಕಾಲೇಜನ್ನು ಏನು ಸರ್ ಸೈಯದ್ ಅಹಮದ್ ಖಾನ್ ಅವರು ಸ್ಥಾಪನೆ ಮಾಡಿದ್ರು, ಅದರ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿ ಈತ. ಸೊ ಈತ ಮುಸಲ್ಮಾನರಲ್ಲಿ ಹಿಂದೂ ವಿರೋಧಿ ಭಾವನೆ ಮೂಡುವ ರೀತಿಯಲ್ಲಿ ಆತ ಕೆಲಸ ಮಾಡ್ದ. ಏಕೆಂದ್ರೆ ಆತ ಮುಸಲ್ಮಾನರನ್ನು ಎತ್ತಿಕಟ್ಟುವಲ್ಲಿ ಮತ್ತು ಹಿಂದೂಗಳ ವಿರುದ್ಧ ದ್ವೇಷ ಭಾವನೆ ಎನ್ನುವುದು ಅವರಲ್ಲಿ ಬರುವ ನಿಟ್ಟಿನಲ್ಲಿ ಆತ ಎಲ್ಲ ಕೆಲಸವನ್ನು ಆತ ಮಾಡ್ದ. ಹಾಗಾಗಿ ಅವನ ಒಂದು ಪಾತ್ರವು ಕೋಮುವಾದದ ಬೆಳವಣಿಗೆಯಲ್ಲಿ ಪ್ರಮುಖವಾಗಿದೆ. ಆಮೇಲೆ ಇನ್ನೊಂದು ಕಾರಣ, ಮುಸ್ಲಿಂ ಲೀಗ್ನ ಸ್ಥಾಪನೆ. 1906 ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಅದೆಲ್ಲ ನಿಮಗೆ ಗೊತ್ತಿದೆ, ಈಗಾಗಲೇ ಮುಸ್ಲಿಂ ಲೀಗ್ನ ಸ್ಥಾಪನೆಯ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ದೇವೆ. ಮೊಹಮ್ಮದ್ ಸಲೀಂ ಮುಲ್ಲಾ ಎನ್ನುವ ನೇತೃತ್ವದಲ್ಲಿ ಮುಸಲ್ಮಾನರ ಒಂದು ಸಂಘಟನೆ ಎನ್ನುವುದು ಸ್ಥಾಪನೆಯಾಯಿತು. ಅದರ ಉದ್ದೇಶ ಮುಸಲ್ಮಾನರ ರಾಜಕೀಯ ಸಾಮಾಜಿಕ ಹಕ್ಕುಗಳನ್ನು ರಕ್ಷಣೆ ಮಾಡುವುದು, ಅವರ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಟವನ್ನು ಮಾಡುವುದು, ಅವರಲ್ಲಿ ಐಕ್ಯತೆಯನ್ನು ಉಂಟು ಮಾಡುವುದು ಅನ್ನುವುದೆಲ್ಲ ನಿಮಗೆ ತಿಳಿದಿದೆ. ಸೊ ಕ್ರಮೇಣವಾಗಿ ಈ ಒಂದು ಮುಸ್ಲಿಂ ಲೀಗ್ ಮುಸ್ಲಿಮರಲ್ಲಿ ಪ್ರತ್ಯೇಕತಾ ಭಾವನೆಯನ್ನು ಮೂಡಿಸುವ ಮೂಲಕ ಪ್ರತ್ಯೇಕ ರಾಷ್ಟ್ರ ನಮಗೆ ಬೇಕು, ನಮ್ಮದೇ ಬೇರೆ ಧರ್ಮ ಬೇರೆ ಜನಾಂಗ, ನಮಗೆ ಪ್ರತ್ಯೇಕ ದೇಶ ಬೇಕು ಅನ್ನುವಂತಹ ಒಂದು ಬೇಡಿಕೆ ಇಡೋಕೆ ಅದು ಮುಂದಾಯಿತು. ಇನ್ನೊಂದು ಕಾರಣ, ಲಾರ್ಡ್ ಕರ್ಜನ್ ಅನ್ನ ನೀತಿ. ಭಾರತದ ವೈಸರಾಯಿ ಆಗಿದ್ದಂತಹ ಲಾರ್ಡ್ ಕರ್ಜನ್, ಇವನ ನೀತಿಯೂ ಸಹ ಮುಸಲ್ಮಾನರಲ್ಲಿ ಈ ಒಂದು ಮತೀಯ ಭಾವನೆ ಬೆಳೆಯೋಕೆ ಕಾರಣವಾಯಿತು. ಹೇಗೆ ಅಂದ್ರೆ, 1905 ಆತ ವಿಶಾಲವಾದಂತಹ ಬಂಗಾಳ ಪ್ರಾಂತ್ಯವನ್ನು ಆತ ವಿಭಜನೆ ಮಾಡ್ದ. ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತ. ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಿತ್ತು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿತ್ತು. ಸೊ ಈ ಡಿವಿಷನ್ ಮಾಡಿದ್ದು ಆಡಳಿತದ ಕಾರಣ ಅಂತ ಆತ ಹೇಳ್ದ. ಆದ್ರೆ ನಿಜವಾದಂತಹ ಕಾರಣ, ಹಿನ್ನೆಲೆ ಏನು ಅಂದ್ರೆ, ಹಿಂದೂ ಮುಸಲ್ಮಾನರನ್ನು ಒಡೆಯಬೇಕು, ಮುಸಲ್ಮಾನರು ಹಿಂದೂಗಳ ಜೊತೆ ಸೇರದಂತೆ ಮಾಡಬೇಕು, ಮುಸಲ್ಮಾನರು ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಳ್ಳದಂತೆ ಮಾಡಬೇಕು ಅನ್ನುವುದೇ ಈತನ ಒಂದು ಉದ್ದೇಶವಾಗಿತ್ತು. ಹಾಗಾಗಿ ಅವನ ಒಂದು ನೀತಿ ಮುಸಲ್ಮಾನರಲ್ಲಿ ಈ ಪ್ರತ್ಯೇಕತಾ ಭಾವನೆ ಮೂಡೋಕೆ ಕಾರಣವಾಯಿತು. ಆಮೇಲೆ ಲಾರ್ಡ್ ಮಿಂಟೋ, ಭಾರತದ ವೈಸರಾಯಿಯಾಗಿ ಏನಿದ್ದ, ಈತನ ಒಂದು ಆಳ್ವಿಕೆಯ ಕಾಲದಲ್ಲಿ ಮುಸ್ಲಿಂ ನಾಯಕರೆಲ್ಲ ಅವನಿಗೆ ಸಿಮ್ಲಾದಲ್ಲಿ ಭೇಟಿ ಮಾಡಿ ಹಲವಾರು ಬೇಡಿಕೆಗಳನ್ನು ಮುಂದೆ ಇಟ್ಟರು. ಅವರ ಬೇಡಿಕೆಗಳನ್ನು ಈತ ಒಪ್ಕೊಂಡ. ಆ ಬೇಡಿಕೆಗಳ ಅವನ ಒಪ್ಪಿದ ಫಲವಾಗಿಯೇ 1906 ಮುಸ್ಲಿಂ ಲೀಗ್ ಎನ್ನುವುದು ಸ್ಥಾಪನೆಯಾಯಿತು. ಅಷ್ಟೇ ಅಲ್ಲ, ಮುಂದೆ ಬಂದಂತಹ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ನಾವೇನು ಹೇಳ್ತೀವಿ, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1909 ಏನ್ ಬಂತು, ಆ ಕಾಯ್ದೆಯಲ್ಲಿ ಮುಸಲ್ಮಾನರಿಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಆತ ಜಾರಿಗೆ ತಂದ. ಸಿ, ದಿಸ್ ಈಸ್ ಎ ಬ್ರೇಕ್ ಥ್ರೂ ಇನ್ ಡೆವಲಪ್ಮೆಂಟ್ ಆಫ್ ಕಮ್ಯುನಾಲಿಸಂ ಇನ್ ಇಂಡಿಯಾ. ಅದಕ್ಕೆ ಈತ ಕಾರಣ, ಬ್ರಿಟಿಷರೇ ಕಾರಣ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಕಾರಣ ಏನಂದ್ರೆ, ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಮೊದಲು ಕಾಂಗ್ರೆಸ್ಸಿನಲ್ಲಿದ್ದವನು, ರಾಷ್ಟ್ರೀಯವಾದಿಯಾಗಿದ್ದವನು, ಭಾರತವೆಂಬ ಸುಂದರ ಹೆಣ್ಣಿಗೆ ಹಿಂದೂ ಮುಸಲ್ಮಾನರು ಎರಡು ಕಣ್ಣುಗಳು ಅಂತ ಹೇಳ್ತಿದ್ದಂತಹ ಒಬ್ಬ ವ್ಯಕ್ತಿ. ಕ್ರಮೇಣವಾಗಿ ಆತ ಮುಸ್ಲಿಂ ಲೀಗ್ ಅನ್ನು ಸೇರ್ಕೊಂಡು ಮತೀಯತೆಯನ್ನು ಮೈಗೂಡಿಸಿಕೊಂಡು ಇಸ್ಲಾಂ ಸಂಪ್ರದಾಯವಾದಿಯಾಗಿ ಆತ ಮಾರ್ಪಟ್ಟು, ಆದರೆ ಆತ ನಿಜವಾದ ಮುಸಲ್ಮಾನನಲ್ಲದಿದ್ದರೂ ಸಹ ಇಸ್ಲಾಂ ಧರ್ಮೀಯರ ಪರವಾಗಿ ನಿಂತುಕೊಂಡು ವಿರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿ ಕೊನೆಗೆ
ಪ್ರತ್ಯೇಕ ರಾಷ್ಟ್ರವನ್ನು ಪಡೆಯುವಲ್ಲಿ ಆತ ಯಶಸ್ವಿಯಾದ. ಹಾಗಾಗಿ ಈತ ಪ್ರಮುಖ ಕಾರಣ ಮುಸಲ್ಮಾನರಲ್ಲಿ ಆ ಕೋಮು ಭಾವನೆ, ಪ್ರತ್ಯೇಕ ಭಾವನೆ ಎನ್ನುವುದು ಮೂಡೋಕೆ. ಕೊನೆಯದಾಗಿ ಅರಿಸಿಸ್ನ ಪಾತ್ರ, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅಂತ ಹೇಳಿಬಿಟ್ಟು 1925ರಲ್ಲಿ ಡಾಕ್ಟರ್ ಹೆಗ್ಡೇವಾರ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ಇದು ಹಿಂದೂಗಳ ಪರವಾಗಿ, ಹಿಂದೂಗಳ ಒಂದು ರಕ್ಷಣೆಗಾಗಿ, ಹಿಂದೂ ಸಂಸ್ಕೃತಿಯ ರಕ್ಷಣೆಗಾಗಿ ಸ್ಥಾಪನೆಯಾದಂತಹ ಒಂದು ಸಂಘಟನೆ. ಸೊ ಈ ಯಾವಾಗ ಹಿಂದೂಗಳ ರಕ್ಷಣೆಗಾಗಿ ಅರಿಸಿಸ್ ಮುಂದೆ ನಿಂತ್ಕೊಳ್ತು, ಇದು ಮುಸಲ್ಮಾನರಲ್ಲಿ ಭಯ ಆತಂಕವನ್ನು ಮೂಡಿಸುವ ಮೂಲಕ ಕೋಮುವಾದವನ್ನು ಕೆರಳಿಸಿತು, ತೀವ್ರಗೊಳಿಸಿತು, ಹೆಚ್ಚು ಮಾಡಿತು. ಮುಂದೆ ಅದು ನಮಗೆ ಬೇರೆ ದೇಶನೇ ಬೇಕು, ನಮಗಿಲ್ಲಿ ಉಳಿಗಾಲ ಎನ್ನುವಂತಹ ಒಂದು ಹಂತಕ್ಕೆ ಹೋಗೋಕ್ಕೂ ಕಾರಣವಾಯಿತು. ಸೊ ಇವನ್ನೆಲ್ಲ ನಾವು ಭಾರತದಲ್ಲಿ ಮತೀಯತೆಯ ಬೆಳವಣಿಗೆಗೆ ಏಳಿಗೆಗೆ ಕಾರಣಗಳು ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಮತೀಯತೆ ಎನ್ನುವುದು ಹೇಗೆ ಬೆಳೆಯಿತು, ಅದರ ಹಂತಗಳೇನು? ನಾನು ತುಂಬಾ ಪುಟ್ಟದಾಗಿ ನಿಮ್ಮ ಮುಂದೆ ಭಾರತದಲ್ಲಿ ಈ 19-20ನೇ ಶತಮಾನದಲ್ಲಿ ಮತೀಯತೆ ಎನ್ನುವುದು ಹೇಗೆ ಬೆಳೆಯಿತು ಅನ್ನುವುದನ್ನು ಕೆಲವಾರು ಹಂತಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಮೊದಲನೆಯದಾಗಿ, ಮೊದಲನೆಯ ಒಂದು ಹಂತ ಅಂದ್ರೆ ಅಲಿಗರ್ ಚಳುವಳಿ. ಸರ್ ಸೈಯದ್ ಅಹಮದ್ ಖಾನನ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಅವನಿಂದ ಆರಂಭವಾದಂತಹ ಈ ಒಂದು ಅಲಿಗರ್ ಚಳುವಳಿ, ಉತ್ತರ ಪ್ರದೇಶದ ಅಲಿಗರ್ ಎನ್ನುವಂತಹ ಒಂದು ಸ್ಥಳ. ಸೊ ಅದನ್ನು ಕೇಂದ್ರವಾಗಿ ಇಟ್ಟುಕೊಂಡು ಸರ್ ಸೈಯದ್ ಅಹಮದ್ ಖಾನ್ ಮುಸಲ್ಮಾನರನ್ನು ಒಗ್ಗೂಡಿಸುವಂತಹ, ಅವರಿಗೆ ಶಿಕ್ಷಣ ನೀಡುವಂತಹ, ಅವರನ್ನು ಆಧುನಿಕ ಸಮಾಜವನ್ನಾಗಿ ಮಾಡುವಂತಹ, ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಒಂದು ದೊಡ್ಡ ಕೆಲಸವನ್ನು ಅಲಿಗರ್ ಚಳುವಳಿಯ ಮೂಲಕ ಆತ ಮಾಡಿದ. ಬ್ರಿಟಿಷರ ನಿಷ್ಠೆಯನ್ನು ಪಾಲಿಸಿಕೊಂಡು ಆತ ಬ್ರಿಟಿಷರಿಂದ ಎಲ್ಲಾ ರೀತಿಯ ಸವಲತ್ತುಗಳನ್ನು ಪಡೆದುಕೊಂಡು ಆತ ಮುಸಲ್ಮಾನರನ್ನು ಮೇಲೆತ್ತುವಂತಹ, ತಮ್ಮ ಧಾರ್ಮಿಕ ಜಾಗೃತಿಯನ್ನು ಅವರಲ್ಲಿ ಮೂಡಿಸುವಂತಹ ಕೆಲಸವನ್ನು ಆತ ಮಾಡಿದ. ಅಲ್ಲದೆ ಮುಸಲ್ಮಾನರು ಕಾಂಗ್ರೆಸ್ಸಿನೊಂದಿಗೆ ಸೇರದಂತೆ, ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಳ್ಳದಂತೆ, ಅವರು ಬೇರೆ ಇದ್ದು ತಮ್ಮ ಪ್ರತ್ಯೇಕತೆಯನ್ನು ಬೆಳೆಸಿಕೊಳ್ಳೋಕೆ ಈತ ಅವಕಾಶವನ್ನು ಮಾಡಿಕೊಟ್ಟ. ಸೊ ಇದನ್ನು ನಾವು ಮೊದಲನೆಯ ಒಂದು ಹಂತ ಅಂತ ನಾವು ಹೇಳ್ಬೋದು. ಎರಡನೆಯದಾಗಿ, 1905ರಲ್ಲಿ ಲಾರ್ಡ್ ಕರ್ಜನ್ನಿಂದ ಬಂಗಾಳದ ವಿಭಜನೆ ಎನ್ನುವುದು ಆಯಿತು. ಅವನು ಕೊಟ್ಟ ಕಾರಣ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಅದರ ಮೂಲ ಉದ್ದೇಶ ಹಿಂದೂ ಮುಸಲ್ಮಾನರನ್ನು ವಿಭಜಿಸಿ ಆಳುವುದು ಅವನ ಒಂದು ಉದ್ದೇಶವಾಗಿತ್ತು. ಮುಸಲ್ಮಾನರನ್ನು ಒಲೈಸುವುದು ಅವನ ಉದ್ದೇಶವಾಗಿತ್ತು. ಮುಸಲ್ಮಾನರು ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಳ್ಳದಂತೆ ಮಾಡುವುದು ಅವನ ಒಂದು ಉದ್ದೇಶವಾಗಿತ್ತು. ಸೊ ಹೀಗಾಗಿ ಮುಸಲ್ಮಾನರು ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸದೆ, ನಾವು ಬೇರೆ, ನಾವು ಬ್ರಿಟಿಷರೊಂದಿಗೆ ಇದ್ರೆ ನಮ್ಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತೆ, ನಮ್ಗೆ ಇವತ್ತು ಪ್ರತ್ಯೇಕ ಬಂಗಾಳವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ, ನಾಳೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಎನ್ನುವಂತಹ ಒಂದು ಮನೋಭಾವ ಅವರಲ್ಲಿ ಬೆಳೆದು ಇದು ಮುಂದೆ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು. ಮೂರನೆಯ ಒಂದು ಹಂತ ಅಂದ್ರೆ 1909ರಲ್ಲಿ ಮಿಂಟೋ ಮರ್ಲೆ ಸುಧಾರಣೆ, ಏನು ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಜಾರಿಗೆ ಬಂತು. ಅದರಲ್ಲಿ ಮುಸಲ್ಮಾನರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನೀಡಲಾಯಿತು. ಏನು ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಅಂದ್ರೆ, ಇಲ್ಲಿ ಶಾಸನಸಭೆಗಳಿಗೆ, ಅಲ್ಪಸಂಖ್ಯಾತ ಮುಸ್ಲಿಂ ಪ್ರಾಂತ್ಯಗಳಲ್ಲಿ ಶಾಸನಸಭೆಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಟ್ಟು ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಸ್ಪರ್ಧಿಸಿ ಮುಸಲ್ಮಾನರೇ ಅವರನ್ನು ಪ್ರತ್ಯೇಕವಾಗಿ ಆಯ್ಕೆ ಮಾಡುವಂತಹ ಒಂದು ಅವಕಾಶವನ್ನು ಕೊಡಲಾಯಿತು. ಇದನ್ನೇ ನಾವು ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಅಂತ ನಾವು ಕರಿತೇವೆ. ಸೊ ಈ ರೀತಿಯ ಒಂದು ಅವಕಾಶವನ್ನು ಮೊಟ್ಟ ಮೊದಲ ಬಾರಿಗೆ ಈ 1909ರ ಮಿಂಟೋ ಮರ್ಲೆ ಸುಧಾರಣೆಯಲ್ಲಿ ಮುಸಲ್ಮಾನರಿಗೆ ನೀಡಲಾಯಿತು. ಸೊ ಇದರಿಂದ ಮುಸಲ್ಮಾನರಲ್ಲಿ, ಹೌದು ನಾವು ಬೇರೆ, ನಾವು ಪ್ರತ್ಯೇಕ, ನಮಗಿನ್ನೂ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅನ್ನುವಂತಹ ಮನೋಭಾವ ಬೆಳೆಯೋಕೆ, ಮತೀಯತೆ ಬೆಳೆಯೋಕೆ ಇದು ಕಾರಣ ಅಷ್ಟೇ ಅಲ್ಲ, ಆರಂಭವನ್ನು ಮಾಡಿತು ಅಂತ ನಾವು ಹೇಳ್ಬೋದು. ಸೊ ಇದು ಮತ್ತೊಂದು ಹಂತ. ಮುಂದಿನ ಹಂತ 1906ರಲ್ಲಿ ಮುಸ್ಲಿಂ ಲೀಗ್ನ ಸ್ಥಾಪನೆ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ. ಸೊ ಮುಸ್ಲಿಂ ಲೀಗ್ ಅನ್ನು ಸ್ಥಾಪನೆ ಮಾಡಿಕೊಂಡು, ಮುಸ್ಲಿಂ ಲೀಗ್ ಮುಸಲ್ಮಾನರ ಎಲ್ಲಾ ರೀತಿಯ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಹೋರಾಟಕ್ಕೆ ಇಳಿಯಿತು. ಮತ್ತು ಹಿಂದೂ ಮುಸಲ್ಮಾನರು ಪ್ರತ್ಯೇಕ ಕೋಮುಗಳು, ಇವರ ನಡುವೆ ಸಾಮರಸ್ಯ ಸಾಧ್ಯವೇ ಇಲ್ಲ, ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಮುಸಲ್ಮಾನರನ್ನು ಹಿಂದೂಗಳನ್ನು ವಿಭಜಿಸಿ ಒಡೆಯುವಂತಹ ಒಂದು ಕೆಲಸವನ್ನು ಮುಸ್ಲಿಂ ಲೀಗ್ ಮಾಡಿತು. ಮುಂದೆ ದ್ವಿರಾಷ್ಟ್ರ, ಪ್ರತ್ಯೇಕ ಪಾಕಿಸ್ತಾನ, ಅವೆಲ್ಲವೂ ಚರಿತ್ರೆ. ಲಕ್ನೋ ಒಪ್ಪಂದ 1916ರಲ್ಲಿ ನೋಡಿ, ಮುಸಲ್ಮಾನರು ಕಾಂಗ್ರೆಸ್ಸಿನಿಂದ ದೂರ ಇದ್ರು. ಯಾರೋ ಕೆಲವು ಮುಸಲ್ಮಾನರು ಕಾಂಗ್ರೆಸ್ಸಿನಲ್ಲಿದ್ರು, ಎಸ್ಪೆಷಲಿ ಅಲಿ ಬ್ರದರ್ಸ್, ಅದು ಬೇಡ ನಮಗೀಗ. ಆದರೆ ಬಹುತೇಕ ಮುಸಲ್ಮಾನರು ಕಾಂಗ್ರೆಸ್ಸಿನೊಂದಿಗೆ ಸೇರಿರಲಿಲ್ಲ.
ಕಾಂಗ್ರೆಸ್ಸಿನೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿರಲಿಲ್ಲ, ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಅವರು ಪಾಲ್ಗೊಂಡಿರಲಿಲ್ಲ. ಆದರೆ 1916ರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ನಡುವೆ ಲಕ್ನೋದಲ್ಲಿ ಒಂದು ಒಪ್ಪಂದವಾಯಿತು. ಆ ಒಪ್ಪಂದದ ಪ್ರಕಾರ ಕಾಂಗ್ರೆಸ್ ಮುಸ್ಲಿಂ ಲೀಗ್ಗೆ ನೀಡಿದಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಅದು ಒಪ್ಪಿಕೊಳ್ತು. ನೋಡಿ, ಇಲ್ಲಿಯ ತನಕ ವಿರೋಧ ಮಾಡ್ಕೊಂಡ್ಬಂದಿತ್ತು, ಆದರೆ 1916ರಲ್ಲಿ ಅದು ಅದನ್ನು ಒಪ್ಪಿಕೊಳ್ತು. ಅದರ ಉದ್ದೇಶ ಏನು? ಮುಸ್ಲಿಂ ಲೀಗ್ನ ಸಹಾಯವನ್ನು ನಾವು ಪಡೆದುಕೊಳ್ಬೇಕು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ, ಸ್ವರಾಜ್ಯದ ಒಂದು ಹೋರಾಟದಲ್ಲಿ ಎನ್ನುವುದು ಕಾಂಗ್ರೆಸ್ಸಿನ ಒಂದು ಆಗಿನ ನಂಬಿಕೆಯಾಗಿತ್ತು. ಆದರೆ ಅದು ಅವರಿಗೆ ಮುಳುವಾಗುತ್ತೆ ಅನ್ನುವುದು ಕಾಂಗ್ರೆಸ್ಗೆ ಅರ್ಥವಾಗಲಿಲ್ಲ. ಏಕೆಂದರೆ ಕಾಂಗ್ರೆಸ್ ಯಾವಾಗ ಪ್ರತ್ಯೇಕ ಮತಕ್ಷೇತ್ರವನ್ನು ಒಪ್ಪಿಕೊಳ್ತು, ಮುಸಲ್ಮಾನರಿಗೆ ಇದರಿಂದ ಹೆಚ್ಚಿನ ಒಂದು ಅವಕಾಶಗಳು ಸಿಗುವಂತಾಯಿತು. ಮುಂದೆ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತಲೂ ಕೇಳಿರು, ಆಗಲೂ ಕೊಟ್ರಿ ಇವರು. ಓಕೆ, ಜಿನ್ನಾನ 14 ಅಂಶಗಳು. 1929ರಲ್ಲಿ ಜಿನ್ನಾ ಈ ಒಂದು 14 ಅಂಶಗಳನ್ನು ಆತ ಮುಂದೆ ಇಟ್ಟ. ಮಾರ್ಚ್ 28 1929ರಂದು ಈ ಒಂದು ಮೊಹಮ್ಮದ್ ಅಲಿ ಜಿನ್ನಾ 14 ಅಂಶಗಳನ್ನು ಆತ ಇಟ್ಟ. ದೆಹಲಿಯಲ್ಲಿ ನಡೆದ ಮುಸ್ಲಿಂ ಲೀಗ್ ಸಭೆಯಲ್ಲಿ 14 ಅಂಶಗಳನ್ನು ಇಟ್ಟ. ಅದೇನದು? ಮುಂದಿನ ಭಾರತ ಸಂಯುಕ್ತ ಸರ್ಕಾರವಾಗಿರಬೇಕು, ಪ್ರಾಂತ್ಯಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು, ಸ್ವಯಂ ಆಡಳಿತ ಇರಬೇಕು, ಶಾಸನ ಸಭೆಗಳಿಗೆ ಎಲ್ಲಾ ಸರ್ವ ಸದಸ್ಯರಿಗೂ ಸಮಾನ ಹಕ್ಕುಗಳಿರಬೇಕು, ಮುಸಲ್ಮಾನರಿಗೆ ಹೆಚ್ಚಿನ ಸ್ಥಾನಮಾನಗಳು ಇರಬೇಕು, ಕೋಮು ಮತಕ್ಷೇತ್ರಗಳು ಮುಂದುವರಿಯಬೇಕು, ಇಸ್ಲಾಂ ಶಿಕ್ಷಣ ಸಂಸ್ಥೆಗಳಿಗೆ ರಕ್ಷಣೆ ಸಿಗಬೇಕು, ಆಮೇಲೆ 1/3 ಶಾಸನ ಸಭೆಗಳಲ್ಲಿ ಅವಕಾಶ ಇವರಿಗೆ ಇರಬೇಕು, ಸಿಂಧನ್ನು ಬಾಂಬೆಯಿಂದ ಪ್ರತ್ಯೇಕ ಮಾಡಬೇಕು, ಹೀಗೆ ಹಲವಾರು ವಿಚಾರಗಳನ್ನು ಆತ, ಇಸ್ಲಾಂ ಸಂಸ್ಕೃತಿಯ ರಕ್ಷಣೆಗೆ ಸರ್ಕಾರ ಬದ್ಧವಾಗಬೇಕು, ಹೀಗೆ ಹಲವಾರು ವಿಚಾರಗಳನ್ನು ಆತ ಮುಂದೆ ಇಟ್ಟ. ಇವೆಲ್ಲವೂ ಕೋಮು ಭಾವನೆಯಿಂದ ಕೂಡಿದಂತಹ ವಿಚಾರಗಳೇ ಆಗಿದ್ದು ಇದು ಮುಸಲ್ಮಾನರಲ್ಲಿ ಇನ್ನೂ ಕೋಮು ಭಾವನೆಯನ್ನು ಹೆಚ್ಚು ಮಾಡ್ತು. ಬೇರೆ ಯಾರೂ ಇದನ್ನು ಒಪ್ಪಲಿಲ್ಲ, ಆದರೆ ಮುಸಲ್ಮಾನರು ಅದನ್ನು ಒಪ್ಕೊಂಡ್ರು. ಅದು ಅವರಲ್ಲಿ ಮತೀಯತೆ ಅನ್ನೋದು ಹೆಚ್ಚಾಗೋಕ್ಕೆ ಕಾರಣವಾಯಿತು, ಮುಂದೆ ಭಾರತದ ವಿಭಜನೆಗೂ ಕಾರಣವಾಯಿತು. ಅನಂತರದ ಬೆಳವಣಿಗೆ ಅಂದ್ರೆ ದ್ವಿರಾಷ್ಟ್ರ ಸಿದ್ಧಾಂತ. ಒಬ್ಬ ಮುಸ್ಲಿಂ ಕವಿ ಮೊಹಮ್ಮದ್ ಇಕ್ಬಾಲ್ ಎನ್ನುವನು ಭಾರತೀಯ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಎನ್ನುವಂತಹ ಒಂದು ವಿಚಾರವನ್ನು 1930ರ ದಶಕದಲ್ಲಿಯೇ ಆತ ಇಟ್ಟಿದ್ದ. ಹಿಂದೂಗಳು ಮುಸಲ್ಮಾನರು ಬೇರೆ ಬೇರೆ, ಹಾಗಾಗಿ ನಾನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮುಸಲ್ಮಾನರಿರುವ ಪ್ರದೇಶವನ್ನು ನೋಡಬಯಸ್ತೇನೆ ಅಂತ ಆತ ಹೇಳಿದ್ದ. ಇದಕ್ಕೆ ಮೂರ್ತ ರೂಪವನ್ನು ನೀಡಿದವನು, ಸ್ಪಷ್ಟ ರೂಪವನ್ನು ನೀಡಿದವನು, ಪ್ರತ್ಯೇಕ ರಾಷ್ಟ್ರದ ಹೆಸರನ್ನು ನೀಡಿದವನು ಅಂದರೆ ಈ ಒಂದು ಮೊಹಮ್ಮದ್ ವಿದ್ಯಾರ್ಥಿಯಾದಂತಹ ಚೌಧರಿ ರೆಹಮತ್ ಅಲಿ ಎನ್ನುವನು. ಆತ ಕೇಂಬ್ರಿಡ್ಜ್, ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುತ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ. ಆತ ಈ ಪ್ರತ್ಯೇಕ ದೇಶ, ಮುಸಲ್ಮಾನರಿಗೆ ಪ್ರತ್ಯೇಕ ದೇಶ, ಆ ದೇಶಕ್ಕೆ ಹೆಸರೇನು ಅಂದಾಗ ಆತ ಪಾಕಿಸ್ತಾನ ಎನ್ನುವ ಒಂದು ಪದವನ್ನು ಆತ ಕಾಯಿನ್ ಮಾಡ್ದ, ಸೃಷ್ಟಿ ಮಾಡ್ದ. ಪಾಕಿಸ್ತಾನ, PAKISTAN, ಇಲ್ಲಿ ಪಿ ಅಂದ್ರೆ ಪಂಜಾಬ್, ಬಹುಸಂಖ್ಯಾತ ಮುಸಲ್ಮಾನರು ಏನಿದ್ದಾರೆ ಆ ಪಂಜಾಬ್ ಸೇರ್ಬೇಕು. ಎ ಸ್ಟ್ಯಾಂಡ್ಸ್ ಫಾರ್ ಅಫ್ಘಾನಿಸ್ತಾನ್, ಅಫ್ಘಾನಿಸ್ತಾನ್ ನಾರ್ತ್ ವೆಸ್ಟರ್ನ್ ಫ್ರಾಂಟೈರ್ ಅಂತ ನಾವೇನು ಹೇಳ್ತೀವಿ, ವಾಯುವ್ಯ ಗಡಿನಾಡು, ಆ ಪ್ರಾಂತ್ಯ ಸೇರ್ಕೊಳ್ಬೇಕು ಈ ಹೊಸ ದೇಶದಲ್ಲಿ. ಕೆ ಸ್ಟ್ಯಾಂಡ್ಸ್ ಫಾರ್ ಕಾಶ್ಮೀರ್, ಕಾಶ್ಮೀರ ಬಹುಸಂಖ್ಯಾತ ಮುಸಲ್ಮಾನರಿಂದ ಕೂಡಿದೆ, ಸೊ ಕಾಶ್ಮೀರ ಸೇರ್ಬೇಕು. ಎಸ್ ಫಾರ್ ಸಿಂಧ್, ಸಿಂಧ್ ಪ್ರಾಂತ್ಯ ಸೇರ್ಬೇಕು. ಮತ್ತು ಸ್ಥಾನ್, STAN ಸ್ಥಾನ್ ಎನ್ನುವ ಒಂದು ಪದವನ್ನು ಬಲೂಚಿಸ್ತಾನದಿಂದ ಕೊನೆಯ ಸ್ಥಾನ್ ಎನ್ನುವ ಪದವನ್ನು ಪಡೆದುಕೊಂಡು ಆತ ಪಾಕಿಸ್ತಾನ್ ಅಥವಾ ಪಾಕಿಸ್ತಾನ್ ಎನ್ನುವಂತಹ ಪದವನ್ನು ಮಾಡ್ದ. ಅದು ಮುಂದೆ ಸಾಕಷ್ಟು ಮುಸಲ್ಮಾನರಲ್ಲಿ ಜನಪ್ರಿಯವಾಗೋಯಿತು. 1933ರಲ್ಲಿ ಮುಂದೆ ಅವರು ಅದಕ್ಕೆ ಪಾಕಿಸ್ತಾನ ಅಂತಾನೆ ಹೆಸರು ಇಟ್ಕೊಂಡ್ರು. ಸೊ ಈ ದ್ವಿರಾಷ್ಟ್ರ ಸಿದ್ಧಾಂತ ಅದರ ಒಂದು ಬೆಳವಣಿಗೆ, ಈ ಕೋಮುವಾದದ ಬೆಳವಣಿಗೆಯ ಒಂದು ಭಾಗ. ಮತ್ತು ಕೊನೆಗೆ ಬಂದರೆ 1946ರಲ್ಲಿ ನೇರಕ್ರಮ ದಿನಾಚರಣೆ. ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ ಇವತ್ತಿಗಾಗಲೇ 1940ರಲ್ಲಿಯೇ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಅಧಿಕೃತವಾಗಿ ಒಪ್ಪಿಕೊಂಡು ಪ್ರತ್ಯೇಕ ಪಾಕಿಸ್ತಾನ, ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಇಟ್ಟಿದ್ರು. ಆದರೆ ಬ್ರಿಟಿಷರು ಆರಂಭದಲ್ಲಿ ಆ ಬೇಡಿಕೆಯನ್ನು ಅವರು ಒಪ್ಪಿರಲಿಲ್ಲ, ತಿರಸ್ಕರಿಸಿದ್ರು. ಆದರೆ ದ್ವಿತೀಯ ಮಹಾಯುದ್ಧ ನಂತರ
ಭಾರತದಲ್ಲಿ ರಾಜಕೀಯ ಚಟುವಟಿಕೆಗಳು ತುಂಬ ಬಿರುಸಿನಿಂದ ಸಾಗಿದವು. ಆ ಬಿರುಸಿನಿಂದ ಸಾಗಿದ್ದಂತಹ ಒಂದು ಕಾಲದಲ್ಲಿಯೂ ಸಹ ಅದು ರಾಜಾಜಿ ಸೂತ್ರ ಇರ್ಬೋದು, ವೇವಲ್ ಪ್ಲಾನ್ಗಳಿರ್ಬೋದು, ಇವ್ಯಾವೂ ಸಹ ಪ್ರತ್ಯೇಕ ಪಾಕಿಸ್ತಾನಕ್ಕೆ ಮಣೆ ಹಾಕಿರಲಿಲ್ಲ, ಒಪ್ಪಿರಲಿಲ್ಲ. ಆದರೆ ಅನಂತರ ಬ್ರಿಟಿಷರು 1946 ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು, ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಅದರಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ಒಂದು ವಿಚಾರವನ್ನು ನೀಡಿದ ಹೇಳಿತು. ಮತ್ತು ತಾತ್ಕಾಲಿಕ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಬ್ರಿಟಿಷರು ಆಹ್ವಾನವನ್ನು ಸಹ ಕೊಟ್ಟರು. ಆದರೆ ಮುಸ್ಲಿಂ ಲೀಗ್ ಈ ಒಂದು ತಾತ್ಕಾಲಿಕ ಸರ್ಕಾರದಲ್ಲಿ ಮೊದಲು ಸೇರ್ತೀನಿ ಅಂತ ಹೇಳಿಬಿಟ್ಟು ಕೊನೆಗೆ ತಿರಸ್ಕರಿಸ್ತು. ಆದರೆ ನೆಹರು ತಾತ್ಕಾಲಿಕ ಸರ್ಕಾರವನ್ನು ರಚನೆ ಮಾಡಿದರು ಮತ್ತು ಸರ್ಕಾರ ರಚನೆ ಮಾಡಿ ಅಧಿಕಾರಕ್ಕೆ ಬಂದರು. ಇದನ್ನು ಜಿನ್ನಾಗೆ ಮುಸ್ಲಿಂ ಲೀಗ್ಗೆ ಸಹಿಸೋಕಾಗಲಿಲ್ಲ. ಕಾಂಗ್ರೆಸ್ ವಿರುದ್ಧ, ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾಧಿಸಿದಂತಹ ಜಿನ್ನಾ ನೇರ ಕ್ರಮ ದಿನಾಚರಣೆಗೆ ಕರೆ ಕೊಟ್ಟ. ಅಂದ್ರೆ ಏನು, ಹಿಂದೂಗಳು ನಮ್ಮ ಮೇಲೆ ಇನ್ನು ಮೇಲೆ ಅಧಿಕಾರ ಸ್ಥಾಪನೆ ಮಾಡ್ತಾರೆ, ಹಾಗಾಗಿ ನಾವು ಅವರ ವಿರುದ್ಧ ಹೋರಾಟಕ್ಕೆ ಇಳಿಬೇಕು, ಅಂತರ್ಯುದ್ಧವನ್ನು ಮಾಡಬೇಕು, ಮತೀಯ ಹೋರಾಟವನ್ನು ಮಾಡಬೇಕು, ಮಾಡಿ ಅಂತ ಹೇಳಿಬಿಟ್ಟು ಮುಸ್ಲಿಮರಿಗೆ ಆತ ಕರೆ ಕೊಟ್ಟ. ಸೊ ಇದರ ಫಲವಾಗಿ 16 ಆಗಸ್ಟ್ 1946 ದೇಶಾದ್ಯಂತ ಕೋಮು ಗಲಭೆ ಆರಂಭವಾಯಿತು, ಕೋಮು ದುಳ್ಳೂರಿ ಆರಂಭವಾಯಿತು. ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡಿ 1000+ ಕೊಂದರು. ಮಹಿಳೆ ಮಕ್ಕಳು ಎನ್ನದೆ ಮಹಿಳೆಯರನ್ನು ಮಾನಭಂಗ ಮಾಡಿರು, ಅತ್ಯಾಚಾರ ಮಾಡಿರು, ಲೆಕ್ಕನೇ ಇಲ್ಲದಂತೆ. ಹೀಗೆ 1000+ ಹಿಂದೂಗಳ ಕೊಲೆಯಾಯಿತು. ಇದು ಈ ಕೋಮುವಾದದ ಬೆಳವಣಿಗೆಯ ಒಂದು ಉಗ್ರ ರೂಪ ಅಂತ ನಾವು ಹೇಳ್ಬೋದು, ತುಂಬಾ ಪ್ರಮುಖವಾದಂತಹ ಒಂದು ಘಟ್ಟ ಅಂತ ಇರ್ಬೋದು. ಏಕೆಂದ್ರೆ ನಮಗೆ ಪ್ರತ್ಯೇಕ ಪಾಕಿಸ್ತಾನವನ್ನು ನೀವು ಕೊಡಲಿಲ್ಲ ಅಂದ್ರೆ ನಾವು ಅಂತರ್ಯುದ್ಧದಲ್ಲಿ ತೊಡಗುತ್ತೇವೆ, ಹಿಂದೂಗಳ ಮೇಲೆ ಹೋರಾಟವನ್ನು ನಾವು ಮಾಡ್ತೇವೆ, ನಾವು ದ್ವೇಷವನ್ನು ಸಾಧಿಸ್ತೇವೆ ಅಂತ ಅವನೇನ್ ಕರೆ ಕೊಟ್ಟ. ಇದು ಬ್ರಿಟಿಷರಲ್ಲಿ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿಗರಲ್ಲಿಯೂ ಸಹ ಭಯ ಆತಂಕವನ್ನು ಉಂಟು ಮಾಡಿತು. ಇದರ ಫಲ ಕೊನೆಗೆ ಬ್ರಿಟಿಷರು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಒಪ್ಪಿ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿ ಪ್ರತ್ಯೇಕ ಪಾಕಿಸ್ತಾನವನ್ನು ನೀಡೋಕ್ಕೆ ಅವರು ಮುಂದಾದರು. ಇನ್ನು ಕೊನೆಯ ಭಾಗ ಭಾರತದ ವಿಭಜನೆ ಮತ್ತು ಸ್ವಾತಂತ್ರ್ಯ. ಈ ಕಳೆದ ಒಂದು 100-125 ವರ್ಷಗಳಿಂದ ನಡೆದಂತಹ ಏಳಿಗೆಯಾದಂತಹ ಈ ಒಂದು ಕೋಮುವಾದ ಮತೀಯತೆ 1947 ಭಾರತದ ವಿಭಜನೆಯೊಂದಿಗೆ, ಭಾರತ ಮತ್ತು ಪಾಕಿಸ್ತಾನವೆಂಬ ಎರಡು ಪ್ರತ್ಯೇಕ ದೇಶಗಳ ಒಂದು ನಿರ್ಮಾಣದಲ್ಲಿ ಪರಿವ್ಯಸನವಾಗಿದ್ದು ದುರದೃಷ್ಟಕರ. ಆದರೆ ಇದು ಚರಿತ್ರೆ. ಹೀಗೆ ಕೋಮುವಾದ ಎನ್ನುವುದು ಭಾರತದಲ್ಲಿ ಬೆಳೆದು ಭಾರತವನ್ನು ವಿಭಜಿಸಿತು ಎನ್ನುವುದು ದುರದೃಷ್ಟಕರವಾದಂತಹ ಒಂದು ಸಂಗತಿ, ಆದರೆ ಸತ್ಯವಾದಂತಹ ಸಂಗತಿ. ಧನ್ಯವಾದಗಳು.